ಅಶ್ಲೀಲ ಪ್ರಕರಣದಲ್ಲಿ ಶಾಸಕ ಎಂ ಮಂಜುಗೆ ಸಂಕಷ್ಟ ಎದುರಾಗುತ್ತ. ನವೀನ್ ವಿಚಾರಣೆಯಲ್ಲಿ ಸ್ಫೋಟಕ ವಿಚಾರ ಬಯಲಾಗಿದೆ. ಎ ಮಂಜು ಹೆಸರು ಹೇಳಿದ್ದಾನೆ ಆರೋಪಿ ನವೀನ್ ಗೌಡ. ಏಪ್ರಿಲ್ 23ರಂದು ಪೆನ್ ಡ್ರೈವ್ ಕೊಟ್ಟಿರೋದಾಗಿ ಹೇಳಿಕೆ ಕೊಟ್ಟಿದ್ದಾನೆ. ಸೊ ಎ ಮಂಜು ಅದನ್ನ ವೈರಲ್ ಮಾಡಿರಬಹುದು ಅಂತ ನವೀನ್ ಆರೋಪ ಮಾಡ್ತಾ ಇರೋದು. ಶಾಸಕ ಮಂಜುಗೆ SIT ಈ ಸಂಬಂಧ ನೋಟಿಸ್ ನೀಡುವಂತ ಸಾಧ್ಯತೆ ಇದೆ. ಶಾಸಕ JDSನ ಶಾಸಕ ಎ ಮಂಜು ಮೇಲೆ ಇಂಥ ಆರೋಪ ಕೇಳಿ ಬರ್ತಾ ಇರೋದು. ಡೀಟೇಲ್ಸ್ ಕೊಡ್ತಾರೆ ಪ್ರಜ್ವಲ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಸೊ ಪ್ರಜ್ವಲ್, ಈಗ ಈ ಹಿಂದೆ ನವೀನ್ ಗೌಡ ತನ್ನ ಒಂದು ಫೇಸ್ಬುಕ್ ಪೋಸ್ಟ್ ನ ಮೂಲಕ ಕೂಡ ಆ ಬಗ್ಗೆ ಆರೋಪ ಮಾಡಿದ್ದ, ಜೊತೆಗೆ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಶಾಸಕ ಎ ಮಂಜು ಹೆಸರು ಹೇಳಿದ್ದಾನೆ ಅನ್ನೋದು. ಸೊ ಆ ನಿಟ್ಟಿನಲ್ಲಿ SIT ಶಾಸಕ ಎ ಮಂಜುಗೂ ನೋಟಿಸ್ ನೀಡಬಹುದಾ? ಖಂಡಿತವಾಗಿ ಕೂಡ ವಿಜಯ್, ಕಾರಣ ಏನು ಅಂತ ಹೇಳಿದ್ರೆ ನವೀನ್ ಗೌಡ ಏನಿದ್ದಾರೆ, ನವೀನ್ ಗೌಡ ಅದೇ ರೀತಿ ಚೇತನನ್ನು ಬಂಧಿಸುವಂತ ಒಂದು ಕೆಲಸವನ್ನು SIT ಮಾಡಿತ್ತು. ಹಾಸನದ ಪೆನ್ ಡ್ರೈವ್ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿರುತ್ತೆ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಆದ್ರೆ ಹೈಕೋರ್ಟ್ಗೆ ಬಂದಂತ ಸಂದರ್ಭದಲ್ಲಿ ಅವರನ್ನ ಬಂಧಿಸುವಂತ ಒಂದು ಕೆಲಸವನ್ನು SIT ಅಧಿಕಾರಿಗಳು ಮಾಡಿದ್ರು. ಅವರ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ಅಂದ್ರೆ ಈ ವಿಡಿಯೋ ಎಲ್ಲಿಂದ ಬಂತು, ನೀವು ಯಾಕಾಗಿ ವೈರಲ್ ಮಾಡಿದ್ರಿ, ಎಲ್ಲೆಲ್ಲಿ ವೈರಲ್ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನವೀನ್ ಗೌಡ ಈ ಹಿಂದೆಯೇ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಅನ್ನು ಹಾಕಿದ್ರು. ಶಾಸಕ ಎ ಮಂಜು ಅವರೇ ನನಗೆ ಕೊಟ್ಟಿರುವಂತದ್ದು ಅನ್ನೋ ರೀತಿಯಲ್ಲಿ ಒಂದು ಪೋಸ್ಟ್ ಅನ್ನು ಹಾಕಿದ್ರು. ಆ ಸಂದರ್ಭದಲ್ಲಿ ಶಾಸಕ ಎ ಮಂಜು ಅವರು ಕೂಡ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡುವಂತ ಒಂದು ಕೆಲಸವನ್ನು ಮಾಡಿದ್ರು. ನಾನು ಯಾವುದೇ ಕಾರಣಕ್ಕೂ ಕೂಡ ಆ ರೀತಿಯ ಕೆಲಸವನ್ನ ಮಾಡಿಲ್ಲ ಅನ್ನುವಂತ ಒಂದು ವಿಚಾರವನ್ನ ಹೇಳಿದ್ರು. ಅದೇ ರೀತಿಯಲ್ಲಿ SIT ಕೂಡ ಬಂದು ನವೀನ್ ಗೌಡ ವಿರುದ್ಧ ದೂರನ್ನ ಕೂಡ ಕೊಟ್ಟಿದ್ರು. ಅಂದ್ರೆ ಸುಮ್ಮನೆ ಷಡ್ಯಂತ್ರ ಮಾಡಿ ನನ್ನನ್ನು ಸಿಕ್ಕಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಆರೋಪವನ್ನು ಕೂಡ ಇಲ್ಲಿ ಮಾಡಿದ್ರು. ಈಗ ನವೀನ್ ಗೌಡ ಏನಾದ್ರು ವಿಚಾರಣೆಯಲ್ಲಿ ಮತ್ತೆ ಶಾಸಕ ಎ ಮಂಜು ಅವರ ಹೆಸರನ್ನ ಹೇಳಿದ್ದೇ ಆಗಿದ್ರೆ ಖಂಡಿತವಾಗಿ ಕೂಡ ಶಾಸಕ ಎ ಮಂಜು ಅವರಿಗೆ ಮತ್ತೆ ಸಂಕಷ್ಟ ಅನ್ನುವಂಥದ್ದು ಎದುರಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಕೂಡ ತನಿಖೆಯನ್ನು ನಡೆಸ್ತಾ ಇದೆ. ಅದರಲ್ಲೂ ಕೂಡ ಸಂತ್ರಸ್ತ ಮಹಿಳೆಯರ ಮುಖವನ್ನ ಬ್ಲರ್ ಮಾಡದೆ ವಿಡಿಯೋವನ್ನ ವೈರಲ್ ಮಾಡಲಾಗಿತ್ತು. ಇವೆಲ್ಲವೂ ಕೂಡ ಒಂದು ಪ್ರಮುಖವಾದಂತ ಒಂದು ವಿಚಾರವಾಗ್ತಾ ಹೋಗ್ತಾ ಇರೋದ್ರಿಂದಾಗಿ ಈ ಸಂದರ್ಭದಲ್ಲಿ ಶಾಸಕ ಎ ಮಂಜು ಅವರೇ ನನಗೆ ಕೊಟ್ಟಿದ್ರು ಅನ್ನುವಂತ ಒಂದು ವಿಚಾರವನ್ನ ಮತ್ತೆ ಏನಾದರೂ SIT ಮುಂದೆ ನವೀನ್ ಗೌಡ ಹೇಳಿದ್ದಾಗಿದ್ರೆ ಖಂಡಿತವಾಗಿ ಕೂಡ ನೋಟಿಸ್ ನೀಡುವಂತ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಶಾಸಕ ಎ ಮಂಜು ಅವರು ಕೂಡ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಅವರ ಬಳಿ ಏನಾದರೂ ಮಾಹಿತಿ ಇದ್ರೆ ಅದನ್ನು ಕೂಡ SIT ಅಧಿಕಾರಿಗಳಿಗೆ ಶೇರ್ ಮಾಡಬೇಕಾಗುತ್ತೆ. ನವೀನ್ ಗೌಡ ಅವರು ತಮ್ಮ ಪೋಸ್ಟ್ ನಲ್ಲಿ ಸ್ಪಷ್ಟವಾಗಿ ಹೇಳಿದ್ರು, ಮಾರುತಿ ಕಲ್ಯಾಣ ಮಂಟಪದಲ್ಲಿ ನೀಡಿದ್ರು ಅನ್ನುವಂತ ಒಂದು ಮಾತನ್ನ ಕೂಡ ಅವರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ರಿಂದಾಗಿ ಈ ಒಂದು ಪ್ರಕರಣ ಏನಿದೆ ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಆದ್ರೆ ಸದ್ಯಕ್ಕೆ ಶಾಸಕ ಎ ಮಂಜು ಅವರಿಗೆ ಯಾವುದೇ ರೀತಿಯ ಸಂಕಷ್ಟ ಅನ್ನುವಂಥದ್ದು ಎದುರಾಗಿಲ್ಲ. ಆದ್ರೆ ಒಂದೊಮ್ಮೆ ನವೀನ್ ಗೌಡ ಅವರ ಹೇಳಿಕೆಯನ್ನೇನಾದ್ರೂ ಆಧರಿಸಿ SIT ಮತ್ತೆ ಮುಂದಿನ ತನಿಖೆಯನ್ನ ಪ್ರಾರಂಭಿಸ್ತಾ ಹೋದಂತ ಸಂದರ್ಭದಲ್ಲಿ ಶಾಸಕ ಎ ಮಂಜು ಅವರಿಗೆ ಮತ್ತೆ ಸಂಕಷ್ಟ ಎದುರಾಗುವಂತ ಒಂದು ಸಾಧ್ಯತೆ ಇರುತ್ತೆ. ಸದ್ಯದ ಮಟ್ಟಿಗೆ ನವೀನ್ ಗೌಡ ಏನಿದ್ದಾರೆ, ಅವರು ಶಾಸಕ ಎ ಮಂಜು ಅವರ ಹೆಸರನ್ನ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಒಂದೊಮ್ಮೆ ಅವ್ರ ಹೆಸರನ್ನ ಹೇಳಿದ್ ಕನ್ಫರ್ಮ್ ಆಗಿದ್ರೆ ಖಂಡಿತವಾಗಿಯೂ ಕೂಡ SIT ನೋಟಿಸ್ ಅನ್ನ ಕೊಟ್ಟೇ ಕೊಡುತ್ತೆ. ಆ ಸಂದರ್ಭದಲ್ಲಿ ಶಾಸಕ ಎ ಮಂಜು ಅವರು ಕೂಡ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ವಿಡಿಯೋ ವೈರಲ್ಗೆ ಸಂಬಂಧಪಟ್ಟಂತೆ ತಮ್ಮ ಬಳಿಯಲ್ಲಿ ಯಾವೆಲ್ಲ ಮಾಹಿತಿ ಇದೆ, ವಿಡಿಯೋ ವೈರಲ್ ಯಾವ ರೀತಿಯಲ್ಲಿ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಅವರು ಹೇಳಿಕೆಯನ್ನು ಕೊಡಬೇಕಾಗುತ್ತೆ. ನವೀನ್ ಗೌಡ ಅವರ ವಿಚಾರಣೆ ಏನಿದೆ ಅದು ಈಗ ತೀವ್ರವಾಗಿ ನಡೀತಾ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ಫೇಸ್ಬುಕ್ ನಲ್ಲೂ ಕೂಡ ಸಾಕಷ್ಟು ಪೋಸ್ಟ್ ಅನ್ನು ಹಾಕೊಂಡಿದ್ರು. ಅದೇ ರೀತಿಯಲ್ಲಿ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತನೇ ಪ್ರಮುಖವಾದಂತ ಒಂದು ಆರೋಪಿ ಅನ್ನುವಂತ ಒಂದು ವಿಚಾರ ಕೂಡ ಗೊತ್ತಾಗಿತ್ತು. ಆ ನಿಟ್ಟಿನಲ್ಲಿ ಈಗಾಗಲೇ ನವೀನ್ ಗೌಡ ಅವರ ವಿಚಾರಣೆಯನ್ನು ಕೂಡ SIT ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.